ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಿವಮೂರ್ತಿ. ನಾನಿವತ್ತು ಹೀಗೆ ಏನು ಮಾಡಬೇಕು ಅಂತಿದ್ದೀನಿ ಅಂದರೆ, ಈ ಒಂದು ಪಾರ್ಸಲ್ ಅದು ಏನಿದೆ ಅಂತ ತೋರಿಸ್ಬೇಕು ಅಂತಿದ್ದೀನಿ. ಇದು ಬಂದಿರೋದು ನೋಷನ್ ಪ್ರೆಸ್ ಅವರಿಂದ. ಆ್ಯಕ್ಚುಲಿ ಏನಾಯಿತು ಅಂದರೆ, ಒಂದು ಕಂಟೆಸ್ಟ್ ಇತ್ತು ಅಂದರೆ, ವಿತ್ ಇನ್ 15 ಡೇಸ್ ಕ್ಯಾನ್ ಯು ಪಬ್ಲಿಷ್ ಯುವರ್ ಬುಕ್ ಅಂತ. ಸೊ ಆ ಪಬ್ಲಿಷ್ ಮಾಡಿದ್ರೆ ಐ ವಿಲ್ ಗೆಟ್ ಎ ಸರ್ಟಿಫಿಕೇಟ್ ದಟ್ ಐ ಕಂಪ್ಲೀಟೆಡ್ ದಿ ಚಾಲೆಂಜ್. ಅದ್ರ ಜೊತೆಗೆ ನನಗೆ ಒಂದು ಫ್ರೀ ಆಥರ್ ಕಾಪಿ ಬರುತ್ತೆ ಅಂತ. ಸೊ ಹಾಗಾಗಿ ನಾನು ಈ ಕಂಟೆಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಿ ದೆನ್ ಐ ಫಿನಿಶ್ ದಿ ಕಂಟೆಸ್ಟ್ ಆಲ್ಸೋ. ಸೊ ಆ ಚಾಲೆಂಜನ್ನು ನಾನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರಿಂದ ದೆನ್ ಐ ಗಾಟ್ ದಿಸ್ ಬುಕ್ಕು. ಅದನ್ನೇ ನಾನು ಇವಾಗ ತೋರ್ಸೋಕ್ಕೆ ಹೋಗ್ತಾ ಇದ್ದೀನಿ. ಬಂದಿದ್ದೆ ಇದು ಯಾವ ಪುಸ್ತಕ ಅಂತೇಳಿ ನಿಮಗೆ ಕುತೂಹಲ ಇರಬೇಕು. ಇದು ಯಾವುದು ಏನಲ್ಲ ಇದು ನೋಡಿ, ಇದು ನನ್ನ ಮೂರನೆಯ ಪುಸ್ತಕ, ಮೊಲೆ ಹಾಲು ನವಜಾತ ಶಿಶುವಿನ ಅಮೃತ ಅಂತೇಳಿ. ಈ ಪುಸ್ತಕ ನಾನು, ವೆಂಕಟೇಶ್ ಮುಖ್ಯ ಸರ್ ಮತ್ತು ಆಶಾ ಬೆನಕಪ್ಪನವರು ಮೂರು ಜನ ಸೇರಿ ಬರೆದಿದ್ದಂಥದ್ದು. ಇದು ಆಶಾ ಬೆನಕಪ್ಪ ಮೇಡಮ್ ಅವರ ಒಂದು ಗೈಡೆನ್ಸಲ್ಲಿ ಮಾಡಿದಂಥ ಪುಸ್ತಕ. ನೋಡಿ, ನೋಷನ್ ಪ್ರೆಸ್ ಅದು ಎಷ್ಟು ಸಿನ್ಸಿಯರಾಗಿ ನಮಗೆ ಎಲ್ಲ ರೀತಿಯ ಸಪೋರ್ಟ್ ಕೊಡ್ತಾ ಇದ್ದಾರೆ. ಅವ್ರು ನಮಗೆ ಈ ರೀತಿ ಅವರು ಆಪರ್ಚುನಿಟೀಸ್ ಕೊಡ್ತಾ ಇದ್ದಾರೆ. ಮತ್ತು ನಮ್ಮ ಯಾರೇ ಒಂದು ಯುವ ಬರಹಗಾರರಿರ್ಬೋದು ಅಥವಾ ಹೊಸ ಬರಹಗಾರರಿರ್ಬೋದು, ಅವ್ರಿಗೆಲ್ಲ ಈ ರೀತಿ ಸಪೋರ್ಟ್ ಮಾಡಿ ನಮಗೆಲ್ಲ ಒಂದು ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ನೀವು ಈ ರೀತಿ ಸದುಪಯೋಗ ಮಾಡಿಕೊಳ್ಳಿ. ನಿಮ್ಗೆ ಯಾರಿಗಾದರೂ ಪುಸ್ತಕಗಳನ್ನು ಬರೀಬೇಕು ಅಥವಾ ಏನಾದರೂ ಮಾಡಬೇಕು ಅಂತಿದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಈ SN ಪಬ್ಲಿಕೇಶನ್ಸ್ ಅಂತೇಳಿ ಒಂದು ಸಣ್ಣದಾದಂಥ ಒಂದು ಏನು ಕನ್ಸಲ್ಟೆನ್ಸಿ ಅಂತ ಹೇಳ್ಬೋದು, ಆ ಥರದ್ದನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಎಷ್ಟೋ ಜನ ಪುಸ್ತಕಗಳನ್ನು ಬರೀಬೇಕು ಅಂತಿರ್ತಾರೆ, ಅವ್ರಿಗೆ ಬರೀಲಿಕ್ಕೆ ಆಗಲಿಕ್ಕೆ ಆಗ್ತಾ ಇರೋಲ್ಲ ಅಥವಾ ಏನೋ ಸಮಸ್ಯೆಗಳಿರುತ್ತೆ. ಅಂದರೆ ಪುಸ್ತಕ ಪಬ್ಲಿಕೇಶನ್ ಮಾಡೋದೇನು ಸುಮ್ಮನೆ ಕೆಲಸ ಅಲ್ಲ, ಭಾಳಷ್ಟು ಕೆಲಸ ಇರುತ್ತೆ. ಸೊ ನೀವು ಮೆನಸ್ಕ್ರಿಪ್ಟ್ ಬರೆದಾದ ತಕ್ಷಣ ಅದೇನು ಪುಸ್ತಕ ಆಗೋದಿಲ್ಲ, ಅದಕ್ಕೆ ಭಾಳಷ್ಟು ತಯಾರಿ ಮಾಡಬೇಕಾಗುತ್ತೆ. ಮತ್ತು ಅದನ್ನು ಪೂರ್ತಿ ಈ ಪಬ್ಲಿಕೇಶನ್ಗೆ ಯೋಗ್ಯವಾಗಿ ಒಂದು ಫಾರ್ಮೆಟ್ನಲ್ಲಿ ಮಾಡಬೇಕಾಗುತ್ತೆ, ಅದನ್ನು ನಾವು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಿಮಗೇನಾದರೂ ಸಪೋರ್ಟ್ ಬಂದರೆ SN ಪಬ್ಲಿಕೇಶನ್ಸ್ ಅಂತೇಳಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಈಗ ನಾನು ಹೇಳ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಈ ಪುಸ್ತಕ ಈಗ ಆನ್ಲೈನಲ್ಲಿದೆ, ನೀವು ಕೊಂಡ್ಕೋಬೋದು. ಇದರ ಬೆಲೆ 245 ರೂಪಾಯಿ. ಸೊ ನೀವು ದಯವಿಟ್ಟು, ಇದು ಏನಂದರೆ ಮೊಲೆ ಹಾಲು ನವಜಾತ ಶಿಶುವಿನ ಅಮೃತ ಅಂತ. ಇದು ಅನೇಕ ಪ್ರಶ್ನೆಗಳು, ತಾಯಿ ಅಂದರೆ ಹೊಸದಾಗಿ ಮೊದಲನೇ ಬಾರಿಗೆ ತಾಯಿ ಆಗ್ತಾ ಇರೋದವ್ರಿಗೆ ಭಾಳಷ್ಟು ಪ್ರಶ್ನೆಗಳಿಗೆ ಉತ್ತರಗಳು ಇದರಲ್ಲಿದೆ. ನೀವು ಇದನ್ನು ಪರ್ಚೇಸ್ ಮಾಡಿ ಉಪಯೋಗಿಸಿ ಅಂತ ಹೇಳ್ತಾ ಈಗ ಬೇಕು. ಧನ್ಯವಾದಗಳು.